ಈ ಪ್ರಕರಣ ನೋಡಿದ್ರೆ ಕೊಲ್ಲೋದಕ್ಕೆ ನಿಂತಿದ್ದಾರ ಅಂತ ಪ್ರಶ್ನೆ ರೈಸ್ ಆಗುತ್ತೆ. ಬಡವರ ಜೀವಕ್ಕೇನ್ ಬೆಲೆ ಇಲ್ವಾ? ಸಾವು ಬದುಕಿನ ಹೋರಾಟ, ಕೊಳಕು ನೀರಿಕೆ ಎಂಟನೇ ಬಲಿ. ರಾಯಚೂರು ಜನ ಸಾಯ್ತಿದ್ರು ಕೂಡ ಸರ್ಕಾರ ಮಾತ್ರ ಸೈಲೆಂಟ್. ಇವತ್ತಿನ ವಿಶೇಷ ಕೊಳಕು ಕಗ್ಗೊಲೆ. ಏರ್ ಕಂಡೀಷನ್ ರೂಮಲ್ ಕೂತು ಕೈಗೆ ಸಿಗುತ್ತಲ್ಲ ಬಿಸ್ತರಿ ಬಾಟಲ್ ಕುಡಿತಿರೋರಿಗೆ ಆ ಜನರ ಕಷ್ಟ ಅರ್ಥ ಆಗ್ತಿಲ್ವಲ್ಲ ಅನ್ನೋದೇ ದೊಡ್ಡ ದುರಂತ. ಮೊದಲ ಬ್ರೇಕಿಂಗ್ ನ್ಯೂಸ್, ಮುಖ್ಯಮಂತ್ರಿಗಳೇ ಸರ್ಕಾರಕ್ಕೆ ಇನ್ನಷ್ಟು ಬಲಿ ಬೇಕು ಅನ್ನೋ ಪ್ರಶ್ನೆ ಇದೆ. ಅಮಾಯಕರ ಜೀವ ಹೋಗ್ತಾ ಇದ್ರು ಕೂಡ ಒಂದು ಸ್ವಲ್ಪ ಮಾನವೀಯತೆ ಕರುಣೆ ಅತ್ರದೊಂದಷ್ಟು ನಿಮ್ಮ ಮನಸ್ಸಿಗೆ ಮೂಡ್ತಾ ಇಲ್ವಲ್ಲ ಅನ್ನೋದು ದೊಡ್ಡ ದುರಂತ. ಏಳು ಜನ ಸತ್ತಿದ್ದಾರೆ ಈಗಾಗಲೇ. ಎಚ್ಚೆತ್ತುಕೊಳ್ತಿಲ್ಲ ಜಿಲ್ಲಾಡಳಿತ ಮತ್ತು ಸರ್ಕಾರ. ಎಚ್ಚೆತ್ತುಕೊಂಡಿದ್ರೆ ಇವತ್ತು ಮಗದೊಂದು ಸಾವಾಗ್ತಿರಲಿಲ್ಲ. ರಾಯಚೂರಿಂದ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ರಾಯಚೂರಿನ ಮಾನ್ವಿ ವಲ್ಕಂದಿನಿ ಅನ್ನೋ ಜಾಗ ಅದು. ಸಾವು ನೋವುಗಳಾಗ್ತಾ ಇದೆ. ಕಲುಷಿತ ನೀರಿಗೆ 25 ವರ್ಷದ ಮಹಿಳೆ, 25 ಇಯರ್ಸ್ ಯಂಗ್ಸ್ಟರ್ ಲಕ್ಷ್ಮಿ ಜೀವ ಬಿಟ್ಟುಬಿಟ್ರು. ಏನೋ ಕೆಟ್ಟ ಕೊಳಕು ನೀರು ಕುಡಿದಿದ್ದಕ್ಕೆ. 80ಕ್ಕೂ ಹೆಚ್ಚು ಮಕ್ಕಳು, ಮಹಿಳೆಯರು, ಪುರುಷರು ನರಳಾಡ್ತಿದ್ದಾರೆ ಆಸ್ಪತ್ರೆಯಲ್ಲಿ. 80ಕ್ಕೂ ಹೆಚ್ಚು ಪುರುಷರು, ಮಹಿಳೆಯರು, ಮಕ್ಕಳು ನರಳಾಡ್ತಾ ಇದ್ದಾರೆ. ಏಳು ಜನ ಸತ್ರು. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಪರಿಹಾರ ಕೊಟ್ರಿ, ಸಮಸ್ಯೆ ಆಗಲ್ಲ ಅಂತ ಮತ್ತೆ ಹೊರಟ್ರಿ ಪೋಸ್ ಕೊಟ್ಕೊಂಡು. ಆದರೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಮುನೇನಕೊಪ್ಪ ಆ ಭಾಗದಲ್ಲಿ ನಡೆದಿರುವಂಥ ಅವರ ಏನೋ ಉಸ್ತುವಾರಿ ಅವ್ರಿಗೆ ಹೇಳಿದ್ರು, ಸಾರ್ ನಿಮ್ಮ ಗಮನ ಕೊಡ್ತಾ ಇದ್ದೀವಿ, ಮತ್ತೆ 80 ಜೀವ ಒದ್ದಾಡ್ತಿದೆ, ಏನಾದರೂ ಆದರೆ ನಿಮಗಿದೆ ಕಥೆ ಅನಿಸುತ್ತೆ. ಜೂಕೂರಲ್ಲಿ 30, ವಲ್ಕಂದಿನಿ ಗ್ರಾಮದಲ್ಲಿ 55 ಜನ ಆಸ್ಪತ್ರೆ ಸೇರಿದ್ದಾರೆ. ಕಲುಷಿತ ನೀರು ಕುಡಿದೆ ಘಟನೆ ಆಗಿದೆ ಅಂತಿದ್ದಾರೆ ವೈದ್ಯರು. 80 ಜನರ ಜೀವಕ್ಕೆ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಇದು ಇಡೀ ನಾಗರಿಕ ಸಮಾಜ ಕೇಳ್ತಿರೋ ಪ್ರಶ್ನೆ. ಪುಟ್ಟ ಪುಟ್ಟ ಮಕ್ಕಳು ಆಸ್ಪತ್ರೆಯಲ್ಲಿ ನರಳಾಡ್ತಿದ್ದಾರೆ. ಮನುಷ್ಯತ್ವ ಇಲ್ವಾ ಅಂತ ಅನಿಸ್ಬಿಡುತ್ತೆ ಯಾರಿಗೆ ಆದರೂ ಕೂಡ. ಸಚಿವರು, ಶಾಸಕರು, ಅಧಿಕಾರಿಗಳೇ, ನಿಮಗೆ ಕರುಣೆ ಇಲ್ವಾ ಅನ್ನೋದಷ್ಟೇ ಪ್ರಶ್ನೆ ಈಗ. ಉತ್ತರಿಸೋರು ಇಲ್ಲ. ಮುಖ್ಯಮಂತ್ರಿಗಳೇ, ನಿಮ್ಮ ಗಮನಕ್ಕೆ ಬರದೇ ಹೋದರೆ ಜೋರಾಗಿ ಎತ್ತರದ ಧ್ವನಿಯಲ್ಲಿ ನ್ಯೂಸ್ 18 ಕನ್ನಡ ಮೂಲಕ ನಾವು ನಿಮಗೆ ಕೇಳ್ತಾ ಇದ್ದೀವಿ. ದಯಮಾಡಿ ಇದನ್ನು ಅಡ್ರೆಸ್ ಮಾಡಿ. ಎಲ್ಲೇ ನಿಂತಾಗಲೂ ಕೂಡ ಶುದ್ಧ ಕುಡಿಯುವ ನೀರು ನಮ್ಮ ಸರ್ಕಾರದ ಒಂದು ಮುಖ್ಯ ಪ್ರಾಮುಖ್ಯತೆ ಅಂತಾರೆ ಎಲ್ಲರೂ ಕೂಡ. ಆದರೆ ಅಶುದ್ಧ ಕುಡಿಯುವ ನೀರು ಎಲ್ಲಿ ಸಿಗ್ತಾ ಇದೆ? ಇದು ನಡೆದಿರೋ ದುರಂತ. ದಿನ್ನಿ ಮತ್ತು ಜೂಕೂರು ಗ್ರಾಮಗಳಲ್ಲಿ ನಮಗೆ 30ನೇ ತಾರೀಕಂದು ವಾಂತಿ ಬೇದಿ ಪ್ರಕರಣಗಳು ಬಂದವಂತ ತಾಲೂಕಾಧಿಕಾರಿಗಳು ಮಾಹಿತಿ ಕೊಟ್ಟ ತಕ್ಷಣ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳು ಮತ್ತು ಅವರ ತಂಡ ಗ್ರಾಮಕ್ಕೆ ಬಂದು ಈ ಏನು ವಾಂತಿ ಬೇದಿ ಪ್ರಕರಣಗಳು ಯಾವುದಕ್ಕೆ ಬಂದಿದೆ ಅಂತೇಳಿ ಅವರೆಲ್ಲ ಪರಿಶೀಲನೆ ಮಾಡಿದಾಗ ಕೆಲವೊಂದು ನೀರು, ಹೊಳೆ ನೀರು ಬಿಟ್ಟಿದ್ದರಿಂದ ಅದರಿಂದ ಆಗಿದೆ ಅಂತ ಹೇಳಿದರು. ಸೊ ಹಾಗಾಗಿ ತಕ್ಷಣ ನಾವು ಆ ಹೊಳೆ ನೀರು ಏನು ಸರಬರಾಜು ಮಾಡ್ತೀವೋ ಸ್ಟಾಪ್ ಮಾಡಿಸಿದ್ವಿ. ಏನು ಅವರಿಂದ ಕುಡಿದಿದ್ದರಲ್ಲ ಆ ನೀರನ್ನು ಕುಡಿದ್ರಿಂದ ಜನ ಏನಾಯಿತು, ಕೆಲವರು ವಾಂತಿ ಬೇದಿ ಪ್ರಕರಣಗಳು ಬರ್ತಿದ್ರು. ಇನ್ನು 2 ದಿವಸದಲ್ಲಿ ಈ ಗ್ರಾಮದಲ್ಲಿ ನಮ್ಮ ವಾಂತಿ ಬೇದಿ ಏನಿದೆ ಪ್ರಕರಣಗಳು ಹತೋಟಿಗೆ ಬರ್ತದೆ ಅಂತ ನನ್ನ ಸ್ವಲ್ಪ ಹುಷಾರಿಲ್ಲ ಅಂದಲು. ಅಡುಗೆ ಮಾಡಿ ಊಟ ಮಾಡಿ ಸರ್ ತಿಂದಿದ್ದೀವಿ. ಆಯಿತು, ಬಾತ್ರೂಮ್ ಬಂದೆ ಅಂದ್ರೆ ಹೋಗಮ್ಮಂದ್ರೆ ಸರ್ ಇಲ್ಲೇ ಮನೆ ಹತ್ರ ಕುಂತ್ಕೊಂಡ್ಬಿಡ್ಲು. ಚಕ್ರ ಬಂದು ಬಿದ್ದು ಹೋಗ್ಬಿಡ್ಲಿ ಸರ್. ಬಿದ್ದಿದ್ರೆ ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ದೀನಿ ಸರ್. ಅಲ್ಲೇ ಮಠ ಮರಿಗೆಲ್ಲ ಕರ್ಕೊಂಡೋಯ್ದೆ ಹಾಸ್ಪಿಟ್ಲ್. ಇಲ್ಲಿಂದ ಇಲ್ಲಪ್ಪ, ಸರ್ಕಾರಿ ಹಾಸ್ಪಿಟ್ಲ್ ಕರ್ಕೊಂಡೋದೀನಿ ಸರ್. ಮತ್ತೆ ಅಲ್ಲಿಂದ ರಾಯಚೂರು ಕರ್ಕೊಂಡೋದ ಸರ್. ಇನ್ನು ಸೊತ್ತೋಗಿದ್ದಾದ್ರೂ ಕರ್ಕೊಂಡೋದ್ರೆ ಇನ್ನೂ ಲಾಭ ಇಲ್ಲ ಸರ್. ಅದಕ್ಕೆ ಮನೆಗೆ ತಗೊಂಬಂದಿದ್ದೀನಿ ಸರ್. ರಾತ್ರಿ ಏನಾಗಿಲ್ಲ ಸರ್, ಬೆಳಗ್ಗೆ 5 ಸ್ಟಾರ್ಟ್ ಆಗಿದೆ ಸರ್. 5 12 ಗಂಟೆವರೆಗೆ ಹಂಗೆ ಸ್ಟಾರ್ಟ್ ಆಗಿದೆ. ವಾಂತಿಗೆ ಬೇದಿಗೆ ಆಗಿದೆ ಸರ್ ಅಷ್ಟೇ. ಏನೋ ಗುರುತಾಯಿಲ್ಲ ಸರ್. ನೀರಂತಾರ ಏನಂಗೆ ನಮ್ಗೆ ಗುರುತಾಗ್ತಿಲ್ಲ ಸರ್. ನಮ್ಗೆ ಹೆಂಗೆ ಗೊತ್ತು ಸರ್? ಅದನ್ನು ಡಾಕ್ಟರ್ ಅಲ್ಲ, ಮೆಡಿಕಲ್ ಸ್ಟಾಫ್ ಅಲ್ಲ.